ಈ ಗಾಡಿ ತಗೊಂಡ್ಬಿಟ್ಟು ಸೆಟ್ ಮಾಡಿ ಎಷ್ಟೋ ಜಾಗ ಸಕ್ಸಸಿಂಗ್ ಮಾಡಿದ್ದೀನಿ, ಬಟ್ ಅವ್ರು ಏನು ಹೇಳ್ತಾರೆ ವಿಡಿಯೋ ಮಾಡೋದು ಬೇಡ ಸರ್ ಅಂತ ಹೇಳ್ತಾರೆ ಅಷ್ಟೇ. ಬೇರೆ ಏನು ನನ್ನ ಪ್ರಶ್ನೆ, ಒಂದೇ ಒಂದು ಸಲ ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೆ, ನೀವು ಸಕ್ಸಸಿಂಗ್ ಮಾಡಿದ್ದೆ, ಅದು ತೋರಿಸಿದ ಮಾತನ್ನಪ್ಪ ಬೇರೆಯವ್ರ ಮಂದಿ ಮಾಡ್ತಾರಂತ. ಈ ವಿಡಿಯೋ ಮಾಡಿದ್ಮೇಲೆ ಅದು ನೋಡಿದ್ಮೇಲೆ ಎಷ್ಟೋ ಜನ ನನಗೆ ಆರ್ಡರ್ ಕೊಟ್ಟಿದ್ರು ಮಾಡಿದ್ವಿ. ಇನ್ನೊಂದೂ ಇವ್ರ ಗಾಡಿ ಬಿದ್ದುಬಿಟ್ಟು ನಮ್ಮ ಗಾಡಿಯಲ್ಲಿ ಇದೇ ಕೆಲಸ ಮಾಡಿ ಸಕ್ಸಸ್ ಮಾಡಿ ತೋರಿಸಿದ್ವಿ, ಸಕ್ಸಸ್ ಆಗಿದೆ ನೋಡಿ. ಡೈರೆಕ್ಟಾಗಿ ಏರ್ ಪ್ರೆಷರ್ ಕೊಡ್ತೀನಿ. ನಾರ್ಮಲಾಗಿ ಕ್ಲೀನಿಂಗ್ ಮಾಡೋರ ಗಾಡಿ ಬಂದು ಪ್ರೆಷರ್ ಕಡಿಮೆ ಇರುತ್ತೆ, ಇದು ಬಂದು ಪ್ರೆಷರ್ ಜಾಸ್ತಿ ಇರುತ್ತೆ. ಏರ್ ಪ್ರೆಷರ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಈಗ ನಾವು ಏರ್ ಕೊಟ್ಟರೆ ಮೇಲೆ ಮಾತ್ರ ಏರ್ ಬರುತ್ತೆ, ಇದನ್ನಲ್ಲಿ ನೀವು ಏರ್ ಕೊಟ್ಟರೆ ಕೆಳಗಡೆ ಮಾತ್ರ ಹೋಗುತ್ತೆ, ಕೆಳಗಡೆ ಮಾತ್ರ ಹೋಗ್ಬಿಟ್ಟು ಆಚೆ ಕಡೆ ಬರಬೇಕು, ಸರಿನಾ? ಅದು ಏರ್ ಪ್ರೆಷರ್ ಕೊಟ್ಟಿದ್ದೀವಿ ಬಂದಿಲ್ಲ, ಸರಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಮೂಮೆಂಟ್ ಆಗತ್ತಾ ಅಂತ ಚೈನ್ ಪುಳ್ಳಿ ತೊಗೊಂಡ್ಬಂತು ಇದು ಮಾಡಿದ್ದಾರೆ, ಚೈನ್ ಪುಳ್ಳಿ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾವುದಕ್ಕೂ ನಾವು ನೀರು ಬಿಟ್ಟು ಚೆಕ್ ಮಾಡಿದ್ವಿ ಒಂದ್ಸಲ, ಸರಿನಾ? ಓವರ್ ಫ್ಲೋ ಆಗತ್ತ ಅಂತ, ಓವರ್ ಫ್ಲೋ ಆಯಿತು, ನೀರು ಬರ್ತಾ ಇದೆ, ತಿರ್ಗಿ ನೀರು ಹೋಗ್ತಾ ಇದೆ, ಸರಿನಾ? ಸರಿ, ಮೇಲೆಗಡೆ ಲೀಕೇಜ್ ಬರ್ತಾ ಇದೆ, ಜಾಯಿಂಟು ಅಲ್ಲೇ ಬರ್ತಾ ಇದೆ ಅಂತ ಇದು ಮಾಡಿಕೊಂಡು ಮಾಡಿದ್ದಾರೆ, ಸರಿ ಅಂತ ಚೈನ್ ಬಿಲ್ ತಗೊಂಡ್ಬಿಟ್ಟು ಸೆಟ್ ಮಾಡ್ತಾ ಇದ್ದಾರೆ ನೋಡಿ. ಅದು ನಾವು ಪಾಕ್ಲ, ನೀವು ಟಕ್ಕನ್ ಹೊಸೂರು ಪೈಟಿಂಗ್. ಹಾಂ ಸರಿ ಸರಿ, ಚೈನ್ ಬಿಲ್ ಸೆಟ್ ಮಾಡಿಬಿಟ್ಟು ಚೈನ್ ಬಿಲ್ ಇದು ಮಾಡಿದ್ವಿ, ಅದರಲ್ಲಿ ಫ್ರೀ ಆಗಿ ಬರುತ್ತೆ, ಪೈಪ್ನೂ ಬರುತ್ತೆ, ವೈರ್ನು ಬರುತ್ತೆ. ನಮ್ಮ ಲೆಕ್ಕ ಪ್ರಕಾರ ಎಕ್ಸ್ಪೆಂಡ್ ಆಗಿಲ್ಲ, ಆಮೇಲೆ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದು ಮಾಡಿವರು, ಸ್ವಲ್ಪನೇ ಬಂತು, ನಾವು ಮಾಡಿದ ಟೈಮ್ ಜಾಸ್ತಿ ಬಂದಿದೆ. ಇದೇ ಮರ ನನಗೆ ಹಚ್ಚಿಚ್ಚು ಕ್ಯಾಮ್ರಾ ಹುಡುಕ ಪರವಾಗಿಲ್ಲ. கிளாம் போட்டுக்கணுமா? சரி, பிக்கில் விடுறத விட்டுங்க. ಬೆಳಗ್ಗೆಯಿಂದ ತುಂಬಾ ನಾಲ್ಕೈದು ಸಲ ಟ್ರೈ ಮಾಡಿದ್ವಿ, ಏನೇನೋ ಮಾಡಿದ್ವಿ. ಮುಂಚೆ ಬಂದು ಒಂದು 3 ಅಡಿ ಬಂತಂತ ಹೇಳಿದ್ರು, ಈಗ ಒಂದು 10 ಅಡಿ 12 ಅಡಿ ಬಂದಿರ್ಬೋದು ಅಷ್ಟೇ. ಫ್ರೀಯಾಗಿ ಬರ್ತಾ ಇದೆ, ಬಟ್ ನಾವು ಕ್ಲ್ಯಾಂಪ್ ಹಾಕಿ ಲಿಫ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಟ್ಟು ಆಮೇಲೆ ಸ್ಟಾಪ್ ಮಾಡಿದ್ದೀವಿ.